ನಾನು ಮಾಡೋದ್ರಲ್ಲ ನಾಲ್ಕು ಟೇಪ್
ಒಳಗಡೆ ಸೇರ್ಕೊಂಡು ಮಾತ್ರ ಏನಾಗುತ್ತೆ, ನಾನು ಉಸಿರಾಡಿದ್ರೆ ಆಕ್ಸಿಜನ್ ತೆಗೆದುಕೊಂಡ್ರೆ ಹೊರಗಡೆ ಬಿಡಲ್ಲ ಅಂದ್ರೆ ಏನಾಗುತ್ತೆ, ಏ ತುಂಬಾ ಆಕ್ಸಿಜನ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಲೈಫ್ ಅಂತ ಹೇಳಿ ನಾವೇನಾದ್ರೂ ಹಾಗೆ ಹೊರಗಡೆ ಇಟ್ಕೊಂಡ್ರೆ ಏನಾಗುತ್ತೆ, ಸಾಯ್ಬೇಕಾಗುತ್ತೆ. ಯಾಕೆಂದ್ರೆ ಬ್ಲಡ್ಗೆ ಆಕ್ಸಿಜನ್ ಆಕ್ಸಿಡೇಷನ್ ಆಗಿ ಎಕ್ಸ್ಚೇಂಜ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಈಚೆ ಬರದೇ ಹೋದ್ರೆ ಮನುಷ್ಯ ಬದುಕು ಆಗುತ್ತೆ. ಅದೇ ರೀತಿಯಲ್ಲಿ ನಾವು ತಿಂದಂತ ಆಹಾರ ತುಂಬಾ ಬೆಲೆ ಬಾಳುವಂಥದ್ದು, ಅದನ್ನ ಆಚೆ ಬಿಡಬಾರ್ದು ಅಂತ ಏನಾದ್ರೆ ಹೊರಗಡೆ ಇಟ್ಕೊಂಡ್ರೆ ಏನಾಗ್ಬೋದು, ಆಚೆಗೆ ಹಾಕ್ಲೇಬೇಕಲ್ಲ, ಆಗ್ತೇವೆ. ದೇಹದಿಂದ ತಂದ ಆಚೆಗೆ ಹಾಕೋದು ಎಷ್ಟು ಮುಖ್ಯವೋ ಮನೆಯಿಂದನೂ ಕೂಡ ತಂದು ಅಷ್ಟೇ ಶುದ್ಧಿ ಮಾಡಿ ಆಚೆಗೆ ಹಾಕ್ಬೇಕು. ದೇಹದಿಂದ ಆಚೆಗೆ ಹಾಕಿದ್ರೆ ದೇಹ ಚಂದ ಆಗುತ್ತೆ, ಮನೆಯಿಂದ ತಂದು ಆಚೆಗೆ ಹಾಕಿದ್ರೆ ಮನೆ ಶುದ್ಧ ಆಗುತ್ತೆ, ಇಲ್ಲೆಲ್ಲೂ ಆಗಕ್ಕಾಗುತ್ತ. ಯಾಕೆಂದ್ರೆ ಒಂದಕ್ಕೊಂದು ಒಟ್ಟು ಸಮಾಜ ಮತ್ತು ಪರಿಸರ ಇಟ್ ಈಸ್ ಇಂಟಗ್ರೇಟೆಡ್, ಪ್ರತಿಯೊಂದು ಕೂಡ ಒಂದಕ್ಕೊಂದು ಆಧಾರದಿಂದ ಕೂಡಿರ್ತಕ್ಕಂಥದ್ದು. ಮನೆಯಿಂದ ಆಚೆಗೆ ಹಾಕಿದ ಮೇಲೆ ಹಾಕಬೇಕು, ಓಡಿ ಹಾಕಬೇಕು. ಓಡಿ ಶುದ್ಧಿ ಇಲ್ಲ ಅಂತಂದ್ರೆ ಮತ್ತೆ ಸಮಸ್ಯೆ ಅವರಿಗೆ ಮನೆಗೆ, ಮನೆ ಸಮಸ್ಯೆ ಆದ್ರೆ ಮನಸ್ಸಿಗೆ, ಮನಸ್ಸು ಸಮಸ್ಯೆ ಆದ್ರೆ ದೇಹಕ್ಕೆ. ಪ್ರತಿಯೊಂದನ್ನು ಕೂಡ ಏನು, ಭೂಮಿ, ನೀರು, ಗಾಳಿ, ಅಗ್ನಿ ಮತ್ತು ಆಕಾಶ ಇಷ್ಟು ಕೂಡಿ ವ್ಯಕ್ತಿಯ ಒಂದು ದೇಹ ಆಗಿದೆ. ಈ ದೇಹದಲ್ಲಿ ಯಾವ ಈ ಐದು ಪಂಚಭೂತಗಳಿಂದ ದೇಹ ಆಗಿದೆಯೋ ಪ್ರತಿಯೊಂದನ್ನು ಕೂಡ ಇಷ್ಟೇ ಪ್ರಪೋರ್ಷನೇಟ್ ಆಗಿ ಶುದ್ಧವಾಗಿ ಇದ್ದದ್ದೇ ಆದರೆ ವ್ಯಕ್ತಿ ಶುದ್ಧವಾಗಿರ್ತಾನೆ ಅಂತಕ್ಕಂಥದ್ದು. ಒಂದೇನಾದ್ರೂ